ಹಾಯ್ ಫ್ರೆಂಡ್ಸ್, ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಾಸುಂದಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿ ಆದಂತಹ ಒಂದು ರೆಸಿಪಿ ಇದು. ಬನ್ನಿ ಏನೇನು ತೊಗೊಂಡಿದ್ದೀವಿ ನೋಡೋಣ. ಬಾಸುಂದಿ ಮಾಡಲಿಕ್ಕೆ ನನ್ನಲ್ಲಿ 1 ಲೀಟರ್ ವಿತ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ. ವಿತ್ ಫ್ಯಾಟ್ ಮಿಲ್ಕೇ ತೊಗೊಳ್ಳಿ, ಚೆನ್ನಾಗಿರುತ್ತೆ ಬಾಸುಂದಿ. ಅದ್ರ ಜೊತೆಗೆ ಹಾಕಲಿಕ್ಕೆ 1 ಟೇಬಲ್ಸ್ಪೂನಷ್ಟು ಪಿಸ್ತಾ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು, ಹಾಗೆ 1 ½ ಟೀಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಗೆ 1 ಟೇಬಲ್ಸ್ಪೂನು ಬಾದಾಮಿ, ಹಾಗೆ 1 ಟೇಬಲ್ಸ್ಪೂನು ಗೋಡಂಬಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು, ಹಾಗೆ 1 ಪಿಂಚಷ್ಟು ಸ್ಯಾಫ್ರನನ್ನು ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಕಲರು. ಹಾಗೆ ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ನಾವು ತೊಗೊಂಡಿರುವಂಥ ಹಾಲನ್ನು ಕುದಿಲಿಕ್ಕಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ನಿಧಾನ ಉರಿಲೇ ಕುದೀತಾ ಇತ್ತು ಅಂತ ಹೇಳಿದಾಗ ಅವಾಗ ಕೆನೆ ಕಟ್ಟುತ್ತೆ. ನೋಡಿ, 1-4 ನಿಮಿಷ ಅಂತ ಹೇಳಿದಾಗ ಈ ರೀತಿ ಕುದಿ ಬಂದು ಕೆನೆ ಕಟ್ತಾ ಬರುತ್ತೆ. ಈ ಕೆನೆಯನ್ನು ಈ ರೀತಿ ಸೈಡ್ ಮಾಡ್ತಾ ಹೋಗಿ, ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕೆನೆ ನೀಟಾಗಿ ಈ ರೀತಿ ಸೈಡ್ ಮಾಡ್ತಾ ಹೋದಾಗ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾಗ ಆ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. 1 ಲೀಟರ್ ಹಾಲು ತೊಗೊಂಡಿರೋದು 1/2 ಲೀಟರಷ್ಟು ಆಗುತ್ತೆ. ನೋಡಿ, ಈ ಟೈಮಲ್ಲಿ ನಾವು ತೊಗೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕೋಣ. ಪಿಸ್ತಾ, ಬಾದಾಮಿ, ಗೋಡಂಬಿ, ಹಾಗೆ ನಾವು ತೊಗೊಂಡಿರುವಂತಹ ಸ್ಯಾಫ್ರನನ್ನು 1 ಪಿಂಚಷ್ಟು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಡಾರ್ಕ್ ಕಲರ್ ಆಗೋಗ್ಬಿಡುತ್ತೆ, ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಕ್ರೀಮ್ ಕಲರ್ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾವು ತೊಗೊಂಡಿರುವಂಥ ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 1 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಇಷ್ಟು ಕಲರ್ ಚೇಂಜ್ ಆದಮೇಲೆ, ಇಷ್ಟು ಥಿಕ್ನೆಸ್ ಬಂದಮೇಲೆ ಇದಕ್ಕೆ ನಾವು ತೊಗೊಂಡಿರುವಂಥ ಏಲಕ್ಕಿ ಪೌಡರನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫೈನಲಾಗಿ ಇಷ್ಟು ಗಟ್ಟಿ ಬರಬೇಕು. ನೋಡಿ, ಇಷ್ಟು ಗಟ್ಟಿ ಬಂದಾಗ ಇವಾಗ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ, ಇಳಿಸ್ಬಿಟ್ಟಿಟ್ಕೊಳ್ಳೋಣ. ರೂಮ್ ಟೆಂಪ್ರೇಚರಲ್ಲಿ 1 15 ನಿಮಿಷ ಬಿಟ್ಟಾಗ ತಣ್ಣಗಾಗುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ನೋಡಿ, ಇವಾಗ ಇದನ್ನು ನೀವು ಹೀಗೆ ಕೂಡ ಸರ್ವ್ ಮಾಡ್ಬೋದು. ಇಲ್ಲ, ನಿಮಗೆ ಸ್ವಲ್ಪ ಚಿಲ್ಲಾಗಿ ಬೇಕು, ತಣ್ಣಗಿರಬೇಕು, ಇನ್ನು ಕೋಲ್ಡಾಗಿ ಬೇಕು ಅಂತ ಹೇಳಿದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಡ ತಿನ್ಬೋದು. ನಾನು ಫ್ರಿಜ್ಜಲ್ಲಿ 1-3 ಗಂಟೆ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಡೋದ್ರಿಂದ ಇನ್ನೂ ತಿಕ್ಕವಾಗುತ್ತೆ, ಹಾಗೆ ಚಿಲ್ಲಾಗಿ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಬೋದು. ಹಾಗೆ ಕೂಡ ಸರ್ವ್ ಮಾಡ್ಬೋದು, ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಬಾಸುಂದಿಯನ್ನು ಮಾಡ್ಕೊಳ್ಬೋದು ಅಂತ. ತುಂಬ ಟೇಸ್ಟಿ ಆದಂಥ ಒಂದು ರೆಸಿಪಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.